ಮಾಜಿ ಸಿಎಂ ಕುಮಾರಸ್ವಾಮಿ ಹಳೆ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಎಫ್ಡಿಎ ಕ್ಲರ್ಕ್ ಆಗಿದ್ದೆ. ಮತ್ತೆ ಹಳೆ ನೋವನ್ನು ಈ ರೀತಿಯಾಗಿ ತೊಡ್ಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಸಮ್ಮಿಶ್ರ ಸರ್ಕಾರದಲ್ಲಿ ನನಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ನಾನು ಸಿಎಂ ಆಗಿದ್ದಾಗ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವ ಹಾಗಿರಲಿಲ್ಲ. ನನಗೆ ಸಿದ್ದರಾಮಯ್ಯ ಕಡೆಯಿಂದ ಒತ್ತಡ ಇರ್ತಾ ಇತ್ತು. ಹಳೆ ನೀರಾವರಿ ಯೋಜನೆ ಮುಂದುವರಿಸುವಂತೆ ಒತ್ತಡ ಇತ್ತು. ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಅವರು ಒತ್ತಡ ಹಾಕ್ತಾ ಇದ್ರು. ಈ ರೀತಿಯಾಗಿ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ನೋವಿನ ನುಡಿಗಳನ್ನು ಆಡಿದ್ದಾರೆ. ನೀವು ಆಗಿರೋ 14 ತಿಂಗಳು ಮುಖ್ಯಮಂತ್ರಿ ಆದ್ರಲ್ಲ, ನೀವೇನು ಮಾಡಿದ್ರಿ ಅಂತ ನಾನು ಕೇಳಬಹುದು. ಆದರೆ ನನಗೆ ಇದ್ದಂತ ಹಿತಿಮಿತಿಗಳು, ನಾನು 37 ಸ್ಥಾನಗಳು ನಮ್ಮ ಪಕ್ಷಕ್ಕೆ ಬಂದಾಗ ಇದೇ ಕಾಂಗ್ರೆಸ್ ನಾಯಕರುಗಳು, ದೇಲಿಯ ನಾಯಕರುಗಳು, ರಾಜ್ಯದ ನಾಯಕರಲ್ಲ, ದೇವೇಗೌಡರಿಗೆ ಒತ್ತಾಯ ಮಾಡಿ ಒಂದು ಮೈತ್ರಿ ಸರ್ಕಾರ ಮಾಡತಕ್ಕಂತ ನಿಟ್ಟಿನಲ್ಲಿ ಅವರು ಮನವೊಲಿಸ್ಕೊಂಡ್ರು. ಸರ್ಕಾರ ರಚನೆ ಆಯಿತು, ನೀರಾವರಿ ಸಚಿವರು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡಿದ್ರು ನೀರಾವರಿ ಇಲಾಖೆಯನ್ನು. ಅಲ್ಲಿ ನನಗೇನು ಸ್ವತಂತ್ರವಾದಂತ ಕೆಲಸ ಮಾಡತಕ್ಕಂತ ಅವಕಾಶ ಇರಲಿಲ್ಲ. ಅಲ್ಲಿ ಒಂದ್ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು 2018 ಫೆಬ್ರವರಿ 8ನೇ ತಾರೀಕಿನ ಒಂದು ಎಲೆಕ್ಷನ್ ಗಿಂತ ಮುಂಚೆ ಯಾವ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡಿದ್ರು, ಏನೇನು ಹಣ ಹಂಚಿಕೆ ಮಾಡಿದ್ರು, ಅದರಲ್ಲಿ ಯಾವ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರದು, ಅದೇ ಯೋಜನೆಗಳು ಮುಂದುವರಿಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯವರಿಂದಲೂ ನನಗೆ ಮೇಲೆ ಒತ್ತಡ ಇದ್ದಂಥದ್ದು. 2018ರಲ್ಲಿ ಅವರೇನು ಫೆಬ್ರವರಿ ತಿಂಗಳು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡಿದ್ರು, ಕೊನೆಯ ಬಜೆಟ್ ಅನ್ನು. ಆ ಬಜೆಟ್ ನಲ್ಲಿ ಕೊಟ್ಟಂತ ಯಾವುದೇ ಕಾರ್ಯಕ್ರಮಗಳನ್ನ ನಿಲ್ಲಿಸಬಾರದು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಬಂದೆ ನೀನು ಅಧಿಕಾರಕ್ಕೆ, ನೀನಿನ್ನೂ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರ ಟೋಪಿ ಆಗ್ತಾ ಇದೆಯಾ ಅಂತ ಹೇಳಿ ಅವರೊಂದು ಕಡೆ ನನ್ನ ಮೇಲೆ ವಾಗ್ದಾಳಿ. ಸಿದ್ದರಾಮಯ್ಯನವರು ಅಧಿಕಾರ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಸುಮಾರು ನೀರಾವರಿ ಇಲಾಖೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಘೋಷಣೆ ಅಂದ್ರೆ, ಚುನಾವಣೆಗಿಂತ ಮುಂಚೆ 30 ಜಿಲ್ಲೆನಲ್ಲಿ ಈ ಅಡಿಗಲ್ಗಳು ಹಾಕಕ್ ಬಂದ್ರಲ್ಲ ಪ್ರತಿ ಜಿಲ್ಲೆಗಳ ಅಭಿವೃದ್ಧಿಗೆ ಬಗ್ಗೆ, ಆ ಅಡಿಗಲ್ ಹಾಕಕ್ ಬಂದಂತದ್ದೇನಿದೆ ನೀರಾವರಿ ಕ್ಷೇತ್ರಕ್ಕೆ 1,03,000 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಅಂತ ಅಡಿಗಲ್ ಹಾಕಿದ್ದಾರೆ. ಅಲ್ಲಿ ಇಟ್ಟಂತ ಹಣ ಅವರು 9,000 ಕೋಟಿ ರೂಪಾಯಿಗಳು ಇಟ್ಟಿದ್ರು. ಅಡಿಗಲ್ ಹಾಕಿದ್ದು 1,03,000 ಕೋಟಿಗೆ, ದುಡ್ಡು ಇಟ್ಟಿದ್ದು 9,000 ಕೋಟಿ. ಸರ್ಕಾರಗಳು ಯಾವ ರೀತಿ ನಡ್ಕೊಂಡ್ ಬಂದಿದ್ದಾವೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದಾನೆ. ನೀರಾವರಿ ಮಂತ್ರಿಗಳು ಕಾಂಗ್ರೆಸ್ ನಿಂದಲೇ ಇದ್ರು. ನಮಗೆ ಅಲ್ಲೇನು ಯಾವುದೇ ರೀತಿಯಲ್ಲಿ ಮುಖ್ಯಮಂತ್ರಿ, ನಾನು ಮೊದಲೇ ಆಗಲೇ ಹೇಳಿದ್ದೇನೆ, ಒಂದು ರೀತಿಯ ಫಸ್ಟ್ ಡಿವಿಜನ್ ಕ್ಲರ್ಕ್ ತರ ನಾನು ಕೆಲಸ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ, ನನಗೆ ಸ್ವತಂತ್ರವಾದಂತ ಸರ್ಕಾರ ನನ್ನ ಕೈಲೇನು ಇರಲಿಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಾಗಲಕೋಟೆಯಲ್ಲಿ ಸಮ್ಮಿಶ್ರ ಸರ್ಕಾರ ಜೊತೆ ಇದ್ದಾಗ ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಸಿಎಂ ಆಗಿದ್ದಾಗ ನನ್ನ ಕೈಯಲ್ಲಿ ಎಲ್ಲ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಬಿಜೆಪಿ ಕಡೆಯಿಂದ ಒಂದು ರೀತಿಯ ಒತ್ತಡ ಬರ್ತಾ ಇತ್ತು, ಸಿದ್ದರಾಮಯ್ಯವ್ರ ಕಡೆಯಿಂದ ಒಂದು ರೀತಿಯ ಒತ್ತಡ ಇರ್ತಾ ಇತ್ತು, ಒಬ್ಬೊಬ್ರು ಒಂದೊಂದು ರೀತಿಯ ಒಂದು ಒತ್ತಡಗಳನ್ನು ಹಾಕ್ತಾ ಇದ್ರು. ಕಂಪ್ಲೀಟ್ ಆಗಿ ನಾನು ಸಿಎಂ ಅಂತ ಹೆಸರಿಗಷ್ಟೇ ಸಿಎಂ ಆಗಿದೆ. ಎಲ್ಲ ಒಂದು ಕೆಲಸ ಮಾಡುವಂತಹ ಅಷ್ಟು ಅಂದರೆ ಒಂದು ರೀತಿಯ ಒತ್ತಡ ಇತ್ತು ನನಗೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ನಾನು ಸಿಎಂ ಆಗಿದ್ದಾಗ ಸ್ವತಂತ್ರ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇರಲಿಲ್ಲ ನನಗೆ. ಈಗ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒತ್ತಡ ಬರ್ತಾ ಇತ್ತು, ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಅವರು ಕೂಡ ಒತ್ತಡ ಹಾಕ್ತಾ ಇದ್ರು, ಹಳೆ ನೀರಾವರಿ ಯೋಜನೆ ಮುಂದುವರಿಸಿ ಅಂತ ಕೂಡ ಒಂದ್ ಕಡೆಯಿಂದ ಒತ್ತಡ ಇರ್ತಾ ಇತ್ತು ಅಂತ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ನೀವು ಮುಖ್ಯಮಂತ್ರಿ ಆದ್ರಲ್ಲ, ನೀವೇನು ಮಾಡಿದ್ರಿ ಅಂತ ನಾನು ಕೇಳಬಹುದು. ಆದರೆ ನನಗೆ ಇದ್ದಂತ ಹಿತಿಮಿತಿಗಳು, ನಾನು 37 ಸ್ಥಾನಗಳು ನಮ್ಮ ಪಕ್ಷಕ್ಕೆ ಬಂದಾಗ ಇದೇ ಕಾಂಗ್ರೆಸ್ ನಾಯಕರುಗಳು, ದೇಲಿಯ ನಾಯಕರುಗಳು, ರಾಜ್ಯದ ನಾಯಕರಲ್ಲ, ದೇವೇಗೌಡರಿಗೆ ಒತ್ತಾಯ ಮಾಡಿ ಒಂದು ಮೈತ್ರಿ ಸರ್ಕಾರ ಮಾಡತಕ್ಕಂತ ನಿಟ್ಟಿನಲ್ಲಿ ಅವರು ಮನವೊಲಿಸ್ಕೊಂಡ್ರು. ಸರ್ಕಾರ ರಚನೆ ಆಯಿತು, ನೀರಾವರಿ ಸಚಿವರು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡಿದ್ರು ನೀರಾವರಿ ಇಲಾಖೆಯನ್ನು. ಅಲ್ಲಿ ನನಗೇನು ಸ್ವತಂತ್ರವಾದಂತ ಕೆಲಸ ಮಾಡತಕ್ಕಂತ ಅವಕಾಶ ಇರಲಿಲ್ಲ. ಅಲ್ಲಿ ಒಂದ್ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು 2018 ಫೆಬ್ರವರಿ 8ನೇ ತಾರೀಕಿನ ಒಂದು ಎಲೆಕ್ಷನ್ ಗಿಂತ ಮುಂಚೆ ಯಾವ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡಿದ್ರು, ಏನೇನು ಹಣ ಹಂಚಿಕೆ ಮಾಡಿದ್ರು, ಅದರಲ್ಲಿ ಯಾವ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರದು, ಅದೇ ಯೋಜನೆಗಳು ಮುಂದುವರಿಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯವರಿಂದಲೂ ನನಗೆ ಮೇಲೆ ಒತ್ತಡ ಇದ್ದಂಥದ್ದು. 2018ರಲ್ಲಿ ಅವರೇನು ಫೆಬ್ರವರಿ ತಿಂಗಳು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ಕೊಂಡಿದ್ರು, ಕೊನೆಯ ಬಜೆಟ್ ಅನ್ನು. ಆ ಬಜೆಟ್ ನಲ್ಲಿ ಕೊಟ್ಟಂತ ಯಾವುದೇ ಕಾರ್ಯಕ್ರಮಗಳನ್ನ ನಿಲ್ಲಿಸಬಾರದು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಬಂದೆ ನೀನು ಅಧಿಕಾರಕ್ಕೆ, ನೀನಿನ್ನೂ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರ ಟೋಪಿ ಆಗ್ತಾ ಇದೆಯಾ ಅಂತ ಹೇಳಿ
ಅವರು ಒಂದು ಕಡೆ ನನ್ನ ಮೇಲೆ ವಾಗ್ದಾಳಿ ಸಿದ್ದರಾಮಯ್ಯ ಅವರು ಅಧಿಕಾರ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಸುಮಾರು ನೀರಾವರಿ ಇಲಾಖೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ಘೋಷಣೆ ಅಂದ್ರೆ ಚುನಾವಣೆಗಿಂತ ಮುಂಚೆ 30 ಜಿಲ್ಲೆನಲ್ಲಿ ಈ ಅಡಿಗಲ್ಗಳು ಹಾಕಕ್ಕೆ ಬಂದ್ರಲ್ಲ ಪ್ರತಿ ಜಿಲ್ಲೆಗಳ ಅಭಿವೃದ್ಧಿಗೆ ಬಗ್ಗೆ ಆ ಅಡಿಗಲ್ ಹಾಕಕ್ಕೆ ಬಂದಂತದ್ದೇನಿದೆ ನೀರಾವರಿ ಕ್ಷೇತ್ರಕ್ಕೆ 1,03,000 ಕೋಟಿ ರೂಪಾಯಿಗಳ ಕಾಮಗಾರಿಗಳು ಅಂತ ಅಡಿಗಲ್ ಹಾಕಿದ್ದಾರೆ ಅಲ್ಲಿ ಇಟ್ಟಂತ ಹಣ ಅವರು 9,000 ಕೋಟಿ ರೂಪಾಯಿಗಳು ಇಟ್ಟಿದ್ರು ಅಡಿಗಲ್ ಹಾಕಿದ್ದು 1,03,000 ಕೋಟಿಗೆ ದುಡ್ಡು ಇಟ್ಟಿದ್ದು 9,000 ಕೋಟಿ ಸರ್ಕಾರಗಳು ಯಾವ ರೀತಿ ನಡ್ಕೊಂಡು ಬಂದಿದ್ದಾವೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ನೀರಾವರಿ ಮಂತ್ರಿಗಳು ಕಾಂಗ್ರೆಸ್ ನಿಂದಲೇ ಇದ್ರು ನಮಗೆ ಅಲ್ಲೇನು ಯಾವುದೇ ರೀತಿಯಲ್ಲಿ ಮುಖ್ಯಮಂತ್ರಿ ನಾನು ಮೊದಲೇ ಆಗಲೇ ಹೇಳಿದ್ದೇನೆ ಒಂದು ರೀತಿಯ ಫಸ್ಟ್ ಡಿವಿಜನ್ ಕ್ಲರ್ಕ್ ತರ ನಾನು ಕೆಲಸ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿ ನನಗೆ ಸ್ವತಂತ್ರವಾದಂತ ಸರ್ಕಾರ ನನ್ನ ಕೈಲೇನಿರಲಿಲ್ಲ